ನಮಸ್ಕಾರ ಸ್ನೇಹಿತರೆ ಮೊನ್ನೆ ಅಷ್ಟೇ 2 ತಿಂಗಳುಗಳಿಂದ ಏನು ಕರ್ನಾಟಕದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಂತ ಋಷಿ ಕುಮಾರನಿಗೆ ಮಸಿ ಬಳದು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಈತ ಇವತ್ತು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ ಇದು ನನಗೆ ಬಳದಿರೋ ಮಸಿ ಅಲ್ಲ ಧರ್ಮಕ್ಕೆ ಬಳದಂತ ಮಸಿ ಧರ್ಮಕ್ಕೆ ಮಾಡಿರುವಂತ ಅವಮಾನ ಅಂತ ಯಾಕೆ ಋಷಿ ಕುಮಾರ ಧರ್ಮವನ್ನ ನೀನು ಹುಟ್ಟಿಸಿದ್ಯಾ ಅಲ್ಲ ನಿಮ್ಮಪ್ಪ ಹುಟ್ಟಿಸಿದ್ರಾ ನಿಜವಾಗ್ಲೂ ಧರ್ಮಕ್ಕೆ ಅವಮಾನ ಆಗ್ತಾ ಇರೋದು ನಿನ್ನಂತ ಕಳ್ಳ ಸ್ವಾಮೀಜಿಗಳಿಂದ ನಿನ್ನ ಪಕ್ಕದಲ್ಲಿ ನಿಂತಿದ್ನಲ್ಲ ತಲೆ ಹಿಡಕ ಪುನೀತ್ ಕೆರೆಯಲ್ಲಿ ಇವರುಗಳಿಂದ ನಿಜವಾಗ್ಲೂ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಧರ್ಮದ ಹೆಸರನ್ನ ಹೇಳ್ಕೊಂಡು ಮಾಡಬಾರದು ಅನಾಚಾರಗಳನ್ನು ಮಾಡ್ತಾ ಇರುವಂತ ನೀವುಗಳು ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಮಾರಕ ಹಿಂದೂ ಧರ್ಮಕ್ಕೆ ಅವಮಾನ ಅನ್ನೋದು ನೆನಪಿರಲಿ ಇನ್ನು ನಿನ್ನನ್ನ ಸ್ವಾಮೀಜಿ ಅಂತ ಕರೆಯಲ್ಲ ಅಂತ ಹೇಳಿದ್ರಲ್ಲ ಹೌದು ನಾವು ಕನ್ನಡಿಗರು ಯಾರು ನಿನ್ನನ್ನ ಸ್ವಾಮೀಜಿ ಅಂತ ಒಪ್ಪಿಕೊಂಡಿಲ್ಲ ಒಪ್ಪಿಕೊಳ್ಳೋದು ಇಲ್ಲ ಸ್ವಾಮೀಜಿಗೆ ಇರಬೇಕಾದ ಯಾವ ಗುಣಗಳ ಲಕ್ಷಣಗಳು ನಿನ್ನಲ್ಲಿಲ್ಲ ಎಷ್ಟು ಜನಕ್ಕೆ ಅನ್ನದಾಸೋಹ ಮಾಡಿದ್ಯಾ ಎಷ್ಟು ಜನಕ್ಕೆ ವಿದ್ಯಾದಾನ ಮಾಡಿದ್ಯಾ ನೀನು ಸ್ವಾಮೀಜಿ ಅಂತ ಹೇಳ್ಕೊಳ್ಳೋದಕ್ಕೆ ಇನ್ನು ನನಗೆ ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳ್ತಾ ಇದ್ದೀಯಾ ಜಾತ್ಯಾತೀತ ಮನೋಭಾವ ಇರುವಂತ ನಾವುಗಳಾಗಿರಬಹುದು ಅಥವಾ ನಿನಗೆ ಮಸಿ ಬಳದಂತ ಯಾವುದೇ ವ್ಯಕ್ತಿ ಕೂಡ ಕೊಲೆ ಮಾಡುವಂತ ಮನಸ್ಥಿತಿ ಇಲ್ಲ ಕೊಲೆ ಮಾಡುವಂತ ಮನಸ್ಥಿತಿ ಇದ್ದಿದ್ದೆ ಆದ್ರೆ ಅದು ನಿಮ್ಮಂತ ಸಂಘ ಪರಿವಾರದವರಿಗೆ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ಪ್ರಗತಿಪರ ಚಿಂತಕರು ಏನಿದ್ದಾರೆ ಕಲಬುರ್ಗಿ ಅವರು ಆಗಿರಬಹುದು ಗೌರಿ ಲಂಕೇಶ್ ಆಗಿರಬಹುದು ಇಂತವರಗಳ ಕೊಲೆಗಳನ್ನು ಮಾಡಿದ್ದು ನೀವುಗಳು ನಿಮ್ಮ ಸಂಘ ಪರಿವಾರದವರು ಕೊಲೆ ಮಾಡುವಂತ ಮನಸ್ಥಿತಿ ಆಗಿರಬಹುದು ಅಥವಾ ಆಲೋಚನೆಗಳಾಗಿರಬಹುದು ಅದು ಬಂದ್ರೆ ನಿಮ್ಮಂತವರಿಗೆ ಬರ್ತೆ ಹೊತ್ತು ಜಾತ್ಯಾತೀತ ಮನೋಭಾವ ಇರುವಂತ ಯಾರಿಗೂ ಕೂಡ ಬರೋದಿಲ್ಲ ಜಾತ್ಯಾತೀತ ಮನೋಭಾವ ಇರೋರು ಶಾಂತಿ ಪ್ರಿಯರು ಹಾಗಾಗಿ ನೀನು ಇವತ್ತು ಬರಿ ಮಸಿ ಬಳಸ್ಕೊಂಡಿದ್ದೀಯ ಇನ್ನು ಮುಂದೆ ಕುವೆಂಪು ಅವರ ಬಗ್ಗೆ ಆಗಲಿ ಕೆಂಪೇಗೌಡರ ಬಗ್ಗೆ ಆಗಲಿ ಕನ್ನಡಿಗರ ಬಗ್ಗೆ ಆಗಲಿ ಅಥವಾ ಕರ್ನಾಟಕದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಎಂತದ್ದೇ ಕೆಲಸ ಮಾಡಿದ್ರೆ ಚಪ್ಪಲಿ ಸೇವೆಯನ್ನ ಅನುಭವಿಸಬೇಕಾಗುತ್ತೆ ಹುಷಾರಾಗಿರೋ ಋಷಿ ಕುಮಾರ ಕನ್ನಡಿಗರ ತಂಟೆಗೆ ಬರಬೇಡ ಧನ್ಯವಾದಗಳು।